ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆ ವಿಜಯನಗರ ಬೆಂಗಳೂರು ಇವರ ವತಿಯಿಂದ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದ್ದು ಎಲ್ಲರೂ ತಯಾರಿ ಮಾಡ್ತಾ ಇರ್ತೀರಾ. ತಯಾರಿ ಜೊತೆಗೆ ನೀವು ಟೆಸ್ಟ್ ಸೀರೀಸ್ನ ಕೂಡ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ತೆಗೆದುಕೊಂಡಿರ್ತೀರ. ಸೊ ಜ್ಞಾನಗಂಗೋತ್ರಿಯಲ್ಲೂ ಕೂಡ ಅಣುಕು ಪರೀಕ್ಷೆಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಅನೇಕ ವಿದ್ಯಾರ್ಥಿಗಳು ಅದರ ಏನೋ ಟೆಸ್ಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ, ಜ್ಞಾನಗಂಗೋತ್ರಿ ಸಂಸ್ಥೆಯ ಕಡೆಯಿಂದ ಒಂದಿಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟೆಸ್ಟ್ ಸೀರೀಸ್ ಮತ್ತು ಪೇಪರ್ ಒನ್ ಗೈಡೆನ್ಸ್ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಈ ಟೆಸ್ಟ್ ಸೀರೀಸ್ನಲ್ಲಿ 29 ಜನರಲ್ ಸ್ಟಡೀಸ್, 29 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಮತ್ತು 13 ಪೇಪರ್ ಒನ್ಗೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಹಾಗೆ ಪೇಪರ್ ಒನ್ ಗೈಡೆನ್ಸ್ ಆನ್ಲೈನ್ ಕೋಚಿಂಗ್ನ ಮುಖಾಂತರ ಪತ್ರಿಕೆ ಒಂದಕ್ಕೆ ಗೈಡೆನ್ಸ್ ಮತ್ತು ಪರ್ಸ್ನಲ್ ಗೈಡೆನ್ಸ್ನ ಕೊಡ್ತಾ ಇದ್ದೇವೆ. ಹಾಗಿದ್ರೆ ಈ ಸದಾವಕಾಶವನ್ನು ಹೇಗೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಕ್ವೆಶನ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂದರೆ, ಸ್ಟೇಟ್ ಲೆವೆಲ್ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಅವರಿಗೆ ಉಚಿತವಾಗಿ ಟೆಸ್ಟ್ ಸೀರೀಸ್ ಕೊಡಲಿಕ್ಕೆ ರಾಜ್ಯ ಮಟ್ಟದ ಒಂದು ಪ್ರವೇಶ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡಲಿದ್ದೇವೆ. ಸೊ ಹೌ ಟು ರಿಜಿಸ್ಟರ್ ಫಾರ್ ದಿಸ್ ಎಕ್ಸಾಮಿನೇಷನ್ ಅಥವಾ ವೆನ್ ಟು ಟೇಕ್ ದ ಟೆಸ್ಟ್. ಈ ಪರೀಕ್ಷೆ ಯಾವಾಗಿರುತ್ತೆ ಅಂದರೆ, March 7th ಈ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಪರೀಕ್ಷೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ಸ್ ಇವತ್ತಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ರಿಜಿಸ್ಟ್ರೇಷನ್ಗೆ ಏನಾದರೂ ಪ್ರವೇಶ ಶುಲ್ಕ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ, ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ಆಸಕ್ತ ಎಲ್ಲ ವಿದ್ಯಾರ್ಥಿಗಳು ಉಚಿತವಾಗಿ ಇದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಹಾಗಿದ್ರೆ ಎಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು? ಜ್ಞಾನಗಂಗೋತ್ರಿಗೆ ಬಂದು ರಿಜಿಸ್ಟರ್ ಮಾಡ್ಕೋಬೇಕಾ ಅಥವಾ ನೀವಿದ್ದಲ್ಲಿಯೇ ರಿಜಿಸ್ಟರ್ ಮಾಡ್ಕೋಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ, ಡೆಫಿನೆಟ್ಲಿ ನೀವೆಲ್ಲಿಗೂ ಬರೋ ಅವಶ್ಯಕತೆ ಇಲ್ಲ. ನೀವು ಯಾವ ಸ್ಥಳದಲ್ಲಿದ್ದೀರೋ ಅಲ್ಲಿಂದನೇ ನೀವು ಈ ಎಂಟ್ರೆನ್ಸ್ ಎಕ್ಸಾಮ್ನ ನೋಂದಣಿ ಮಾಡ್ಕೊಳ್ಬೇಕು. ಅದಕ್ಕೇನು ಮಾಡಬೇಕಾಗುತ್ತೆ ಅಂದರೆ, ನೀವು JG's ಆನ್ಲೈನ್ ಕ್ಲಾಸಸ್ ಅನ್ನೋ ಆ್ಯಪ್, ಜ್ಞಾನಗಂಗೋತ್ರಿ ಆ್ಯಪ್ಲಿಕೇಶನ್ ಇದೆ, JG apostrophe S, ಪ್ಲೇಸ್ಟೋರ್ಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡು, ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ನೀವು ಸೈನ್ ಅಪ್ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಬೋದಾಗತ್ತೆ. ಸೊ ನೆಕ್ಸ್ಟ್ ನೀವು ಸೈನ್ ಅಪ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಸಮ್ ಪರ್ಟಿಕ್ಯುಲರ್ಸ್ ಇರುತ್ತೆ. ನಿಮ್ಮ ನೇಮ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಪಾಸ್ವರ್ಡ್ ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಸಂಖ್ಯೆನ ಕೊಟ್ಟು ನೀವು ಸೈನ್ ಅಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಯು ಕ್ಯಾನ್ ಗಿವ್ ದಿ ಸೇಮ್ ಇಮೇಲ್ ಐ ಡಿ ಅಥವಾ ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಅದನ್ನು ಇನ್ ಮಾಡಿದ್ರೆ ನಿಮಗೆ ಲಾಗಿನ್ ಆಗುತ್ತೆ. ಓಕೆ, ಸೊ ಲಾಗಿನ್ ಆಗಿದ ಕೂಡಲೇ ಹೋಮ್ ಪೇಜಲ್ಲೇ ನಾವೇನು ಕೊಟ್ಟಿರ್ತೀವಿ ಅಂದರೆ, ದಿ ಫಸ್ಟ್ ಫೋಲ್ಡರ್. ನೀವಿಲ್ಲಿ ಫಸ್ಟ್ ಫೋಲ್ಡರ್ ಏನು ನೋಡ್ತಾ ಇದ್ದೀರಲ್ವಾ, ಸೊ ಅದು ಎಂಟ್ರೆನ್ಸ್ ಎಕ್ಸಾಮ್ನ ಫೋಲ್ಡರ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೋಲ್ಡರ್. ಸೊ PSI ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಇರುತ್ತೆ. ಸೊ ಆ ಫೋಲ್ಡರ್ನ ಕೆಳಗಡೆ ಆ್ಯಡ್ ಅಂತ ಇರುತ್ತೆ. ಸೊ ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಕೋರ್ಸ್ ಗೋ ಟು ಲೈಬ್ರರಿ ಅಥವಾ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಲೇಟರ್. ಸೊ ನೀವು ಗೋ ಟು ಲೈಬ್ರರಿ ಅಂತ ಕ್ಲಿಕ್ ಮಾಡಿದ್ರೆ ಆ ಕೋರ್ಸ್ ನಿಮ್ಮ ಲೈಬ್ರರಿಗೆ ಆ್ಯಡ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ PSI ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮ್ ನಿಮ್ಮ ಲೈಬ್ರರಿಗೆ ಆ್ಯಡ್ ಆಗಿರುತ್ತೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗೋಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ನೀವು ಈ ಕೋರ್ಸ್ಗೆ ಅಥವಾ ಈ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ರಿಜಿಸ್ಟರ್ ಆಗಿದೆ ಅಂತ ಇಲ್ಲಿಗೆ ಮುಗ್ದಿರುತ್ತೆ. ಸೊ ಇಲ್ಲಿ ಪರೀಕ್ಷೆ ಹೇಗಿರುತ್ತೆ, ಈ ಎಂಟ್ರೆನ್ಸ್ ಎಕ್ಸಾಮ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಆಲ್ರೆಡಿ ನಾವು ಒಂದು ಮಾದರಿ ಪರೀಕ್ಷೆನ ಆಲ್ರೆಡಿ ಕೊಟ್ಬಿಟ್ಟಿರ್ತೀವಿ. ದಟ್ ಈಸ್ ಓನ್ಲಿ ಫಾರ್ ಯುವರ್ ಪ್ರಾಕ್ಟೀಸ್. ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ PSI ಸಿವಿಲ್ ಎಕ್ಸಾಮಿನೇಷನ್ ಹೇಗಿರುತ್ತೋ, ಅಂದರೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಹೇಗಿರುತ್ತೋ, ಅದೇ ಮಾದರಿಯಲ್ಲಿ 100 ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಒಂದು ಡೆಮೋ ಪೇಪರ್ ಆಗಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಅದರಲ್ಲಿ 100 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರಕ್ಕೆ 1.5 ಅಂಕಗಳಿರುತ್ತೆ, ನೆಗೆಟಿವ್ ಅನ್ಸುತ್ತೆ, ಮತ್ತು ನಿಮಗೆ ನೀಡಲಾದ ಸಮಯಾವಕಾಶ 90 ನಿಮಿಷಗಳು ಇರುತ್ತೆ. ಸೊ ಇಷ್ಟು ಆಲ್ರೆಡಿ ಸೆಟ್ ಆಗಿರುತ್ತೆ. ಸೊ ನೀವು ಈ ಎಂಟ್ರೆನ್ಸ್ ಎಕ್ಸಾಮ್ಗಿಂತ ಮುಂಚೆ ಒಂದು ಡೆಮೋ ಎಕ್ಸಾಮ್ನ ನೀವು ಆಲ್ರೆಡಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಶ್ನೆಗಳು ಓಪನ್ ಆಗುತ್ತೆ. ಸೊ ಪ್ರಶ್ನೆ ಮತ್ತು 4 ಆಪ್ಷನ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಬಟ್ ಒಂದ್ಸರಿ ಒಂದು ಲ್ಯಾಂಗ್ವೇಜ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕಾದ್ರೆ ಸ್ಕ್ರೀನ್ನ ಟಾಪಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಭಾಷೆ ಬೇಕು ಅಂದರೆ ಕನ್ನಡ ಅಥವಾ ಇಂಗ್ಲೀಷ್, ಇವೆರಡು ಭಾಷೆಯಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಎಲ್ಲ 100 ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ದಾದಮೇಲೆ ನೀವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ
ನಿಮಗೆ ರ್ಯಾಂಕ್ ಬರುತ್ತೆ ಮತ್ತು ನಿಮ್ಮ ಸ್ಕೋರ್ ಬರುತ್ತೆ. ಸೊ ಎಷ್ಟು ಜನ ತಗೊಂಡಿದ್ದಾರೆ ಅದರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅಂತ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ರ್ಯಾಂಕ್ನ ಆಧಾರದ ಮೇಲೆ ಟಾಪರ್ಸ್ ಎಷ್ಟು ಜನ ಇರ್ತಾರೋ ಅವರಿಗೆ ನಾವು ಜ್ಞಾನಗಂಗೋತ್ರಿ ವತಿಯಿಂದ ಟೆಸ್ಟ್ ಸೀರೀಸ್ ಮತ್ತು ಆನ್ಲೈನ್ ಕೋಚಿಂಗ್ನ ಉಚಿತವಾಗಿ ನೀಡಲಿದ್ದೇವೆ. ಸೊ ಇದಕ್ಕೋಸ್ಕರ ನೀವು ಈ ಪ್ರವೇಶ ಪರೀಕ್ಷೆಗೆ ನೀವು ನೋಂದಣಿಯನ್ನು ಮಾಡ್ಕೊಳ್ಬೋದು. ಈ ನೋಂದಣಿಗೆ ಯಾವುದೇ ಏನೋ ಶುಲ್ಕ ಇರುವುದಿಲ್ಲ. ಪರೀಕ್ಷೆ ಪಾಸಾದ ಮೇಲೆ ಕೂಡ ಟಾಪರ್ಸ್ಗೆ ಯಾವುದೇ ಶುಲ್ಕವಿಲ್ಲದೆ ನಾವು ಉಚಿತವಾಗಿ ಟೆಸ್ಟ್ ಸೀರೀಸ್ ಮತ್ತು ಏನೋ ಪತ್ರಿಕೆ ಒಂದರ ಮಾರ್ಗದರ್ಶನವನ್ನು ನೀಡಲಿದ್ದೇವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸೊ ನಿಮಗೆ ಸಂಬಂಧಪಟ್ಟ ಲಿಂಕ್ಸ್, ಈ ಆ್ಯಪ್ ಲಿಂಕ್ ಇರ್ಬೋದು ಅಥವಾ ಟೆಸ್ಟ್ ಸೀರೀಸ್ ಲಿಂಕ್ ಇರ್ಬೋದು, ಇದನ್ನೆಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ಸೊ ನೀವು ಡೈರೆಕ್ಟಾಗಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಕೂಡ ನಿಮಗೆ ಆ್ಯಪ್ನ ಲಿಂಕ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಡೆಫಿನೆಟ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದಕ್ಕೆ ಉತ್ತರ ನೀಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.